ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್, ಸ್ತ್ರೀರೋಗ ತಜ್ಞರು ಮತ್ತು ಲೈಂಗಿಕ ತಜ್ಞರು. ಇಂದಿನ ವಿಷಯ ಸ್ತನಗಳಿಗೆ ಸಂಬಂಧಿಸಿದ್ದು. ಸ್ತನಗಳ ಗಾತ್ರ, ಆಕಾರ, ಇದ್ರ ಬಗ್ಗೆ ಇರೋಷ್ಟು ತಪ್ಪು ತಿಳುವಳಿಕೆಗಳು ಬಹುಶಃ ಸ್ತ್ರೀಯರಲ್ಲಿ ಇನ್ಯಾವ ವಿಷಯದ ಬಗ್ಗೆನೂ ಇಲ್ಲ ಅಂತ ಹೇಳ್ಬೋದು. ಹದಿಹರಿಯಕ್ಕೆ ಕಾಲಿಟ್ಟಾಗ ಹುಡುಗಿ ಸ್ತನಗಳ ಬೆಳವಣಿಗೆ ಪ್ರಾರಂಭವಾಗುತ್ತೆ. ಅದು ಈಸ್ಟ್ರೋಜನ್, ಪ್ರೊಜೆಸ್ಟ್ರೋನ್ ಹಾರ್ಮೋನುಗಳ ಪ್ರಭಾವದಿಂದ ಸ್ತನಗಳ ಇದು ಬೆಳವಣಿಗೆ ಆವಾಗ ಪ್ರಾರಂಭವಾಗಿದ್ದು ಹದಿಹರಿಯ ಮುಗಿಯೋ ಹೊತ್ತಿಗೆ ಒಂದು ಗಾತ್ರ ಆಕಾರ ಬಂದಿರುತ್ತೆ. ಮತ್ತು ನಂತರದ ದಿನಗಳಲ್ಲಿ ಗರ್ಭಧಾರಣೆಯಾದಾಗ ಮತ್ತು ಹಾಲೂಡಿಸುವ ಸಮಯದಲ್ಲಿ ಮತ್ತಷ್ಟು ಸ್ತನಗಳ ಬೆಳವಣಿಗೆಯಾಗುತ್ತೆ. ಆಕಾರ ಗಾತ್ರ ದೊಡ್ಡದಾಗೋದು ಮತ್ತು ಆ ಸಮಯದಲ್ಲಿ ಬೆಳವಣಿಗೆಯಾಗುವಂಥದ್ದು, ಇದೆಲ್ಲ ಸಹಜವಾಗಿ ಆಗುವಂಥದ್ದು ವಿಷಯಗಳು. ಮತ್ತು ಯಾವುದೇ ಈ ಸ್ತನಗಳ ಗಾತ್ರ ಆಕಾರ ಆನುವಂಶಿಕ ಗುಣಗಳನ್ನು ಅವಲಂಬಿಸಿರುತ್ತೆ. ಅವರ ಆಹಾರ ಪದ್ಧತಿ, ಅವರ ವ್ಯಾಯಾಮ, ದೇಹದ ಆರೋಗ್ಯ ಇದೆಲ್ಲದರ ಮೇಲೂ ಕೂಡ ಅವಲಂಬಿಸಿರುತ್ತೆ. ಹಾಗಾಗಿ ಯಾವುದೇ ಆಕಾರ, ಯಾವುದೇ ಗಾತ್ರ ಇರಲಿ, ಸ್ತನಗಳ ಕಾರ್ಯವೈಖರಿನಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲ್ಲ. ಅದರ ಲೈಂಗಿಕ ಸ್ಪಂದನೆಯಾಗಿರ್ಬೋದು, ಹಾಲು ಉತ್ಪತ್ತಿಯಾಗಿರ್ಬೋದು, ಹಾಲು ಉಡಿಸೋ ವಿಷಯ ಆಗಿರ್ಬೋದು, ಇದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಆದ್ದರಿಂದ ಬಹಳಷ್ಟು ಹುಡುಗಿಯರು ತನ್ನ ದೇಹದ ಬೆಳವಣಿಗೆ ಸರಿಯಾಗಿಲ್ಲ, ಸ್ತನಗಳ ಗಾತ್ರ ಸರಿಯಿಲ್ಲ, ತನಗೆ ಯಾವ ಡ್ರೆಸ್ಸು ಒಪ್ಪೋದಿಲ್ಲ, ನಾನು ಸರಿ ಇಲ್ಲ, ನನ್ನಲ್ಲಿ ಬರುವಂಥ ಹಲವಾರು ಹುಡುಗಿಯರಲ್ಲಿ ಇದು ಬಹಳ ಮುಖ್ಯವಾದ ಪ್ರಶ್ನೆ. ನನ್ನ ಬೆಳವಣಿಗೆ ಸರಿಯಾಗಿಲ್ಲ, ನನಗೇನಾದರೂ ಮಾಡಿ ಸ್ತನಗಳ ಗಾತ್ರ ದೊಡ್ಡದಾಗೋ ಹಂಗೆ ಮಾಡಿ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕಂದರೆ ಇದನ್ನು ಒಂದು ವಿಷಯ ತಿಳ್ಕೊಳ್ಬೇಕು ಏನಂತ ಹೇಳಿದರೆ, ಯಾವುದೇ ಸ್ತನಗಳ ಗಾತ್ರ ಆಕಾರದಿಂದ ಯಾವುದೇ ರೀತಿಯ ಅವರ ದೇಹದ ಕೆಲಸ ಕಾರ್ಯಗಳು ಬದಲಾವಣೆ ಆಗಲ್ಲ. ಮತ್ತು ಇದನ್ನು ಆನುವಂಶಿಕ ಗುಣಗಳು ಕೂಡ ಅದರ ಮೇಲೆ ಅವಲಂಬಿತವಾಗಿರುತ್ತೆ. ಆದ್ದರಿಂದ ಯಾರೋ ಒಂದು ಎಲ್ಲಿ ಇಲ್ಲಿ ಜಾಹೀರಾತು ಕೊಟ್ಟಿರೋದು ಒಂದು ಕ್ರೀಮು, ಮುಲಾಮು, ಟ್ಯಾಬ್ಲೆಟ್ಟುಗಳು, ಮಸಾಜುಗಳು, ಯಾವುದ್ಯಾವುದೋ ಎಕ್ಸರ್ಸೈಸುಗಳು, ಈ ಥರ ಯಾರೇ ಯಾವುದೇ ರೀತಿ ಹೇಳಿದರೂ ಕೂಡ ಅದು ಯಾವುದೇ ಕಾರಣದಿಂದ ಸ್ತನಗಳನ್ನು ಗಾತ್ರನ ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಹುಡುಗಿ ಅಥವಾ ಪ್ರತಿಯೊಂದು ಸ್ತ್ರೀ ತನ್ನ ದೇಹನ ಇರುವಂತೆಯೇ ಒಪ್ಕೊಳ್ಳೋದನ್ನು ಫಸ್ಟ್ ಕಲಿವೆ. ಅಕ್ಸೆಪ್ಟ್ ಯುವರ್ ಬಾಡಿ ಆ್ಯಸ್ ಇಟ್ ಈಸ್. ಆದ್ದರಿಂದ ಅದರ ಬಗ್ಗೆ ಸೂಕ್ಷ್ಮತೆ ಇಟ್ಕೊಳ್ಳೋದಕ್ಕಾಗಲಿ, ಅದು ತಾನು ಸರಿ ಇಲ್ಲ ಅನ್ನೋ ಒಂದು ಆತಂಕ, ಭಯ, ಬೇಜಾರುಗಳನ್ನಾಗಲಿ ಇದು ಯಾವುದೇ ಭಾವನೆ ಇಟ್ಕೊಳ್ಬಾರ್ದು. ಅವರ ದೇಹದ ಬಗ್ಗೆ ಅವರು ಒಪ್ಪಿಕೊಂಡು ಅದನ್ನು ತನ್ನ ದೇಹನ ಗರ್ವದಿಂದ ಕಾಪಾಡು. ಏನಂದರೆ ಸರಿಯಾದ ಆರೋಗ್ಯ, ಬಹಳ ತೂಕ ಕಡಿಮೆ ಆದಾಗ ಅಥವಾ ಬಹಳಷ್ಟು ಅವರು ಡಯಟಿಂಗ್ ಎಲ್ಲ ಮಾಡಿದಾಗ, ಅಂತಹ ಸಮಯದಲ್ಲಿ ದೇಹದಲ್ಲಿ ಕೊಬ್ಬಿನಂಶ ಕಡಿಮೆ ಆದಾಗ ಸ್ತನಗಳಲ್ಲಿ ಕೂಡ ಕೊಬ್ಬಿನಂಶ ಕಡಿಮೆ ಆಗಿ ಅದರ ಗಾತ್ರ ಸ್ವಲ್ಪ ಕಡಿಮೆ ಆಗ್ಬೋದು. ಆದ್ದರಿಂದ ತುಂಬ ತೆಳ್ಳಗಿದ್ದಾಗ ಅಥವಾ ಕೆಲವು ಹಾರ್ಮೋನುಗಳ ತೊಂದರೆಗಳು, ಈ ಹೆಚ್ಚಿನ ಕೊಬ್ಬಿನಂಶ ಶೇಖರಣೆ ಆಗೋದಾಗಲಿ ಕಡಿಮೆ ಆಗೋದಾಗಲಿ, ಇಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಮಟ್ಟಿನ ಗಾತ್ರ ಆಕಾರ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಬೆಳವಣಿಗೆಯಿಂದಲೇ ಬಹಳ ಚಿಕ್ಕದಾದ ಸ್ತನಗಳ ಗಾತ್ರ ಇದ್ದಾಗ ಅವರಲ್ಲಿ ಅದೇ ಒಂದು ದೊಡ್ಡ ಆತಂಕ, ಖಿನ್ನತೆ ಕಾರಣ ಆದಾಗ ಸ್ತನಗಳನ್ನು ಗಾತ್ರನ ಹೆಚ್ಚಿಸುವಂಥ ಬ್ರೆಸ್ಟ್ ಆಗ್ಮೆಂಟೇಷನ್ ಸರ್ಜರಿಗಳು ಅಥವಾ ಬ್ರೆಸ್ಟ್ ಇಂಪ್ಲಾಂಟ್ಸ್ ಇವೆಲ್ಲ ಕೂಡ ಪ್ಲಾಸ್ಟಿಕ್ ಸರ್ಜರಿನಲ್ಲಿ ಲಭ್ಯ ಇದೆ. ಹಾಗೆಯೇ ಅತಿಯಾದ ಸ್ತನಗಳ ಗಾತ್ರ, ಕೆಲವರಲ್ಲಿ ಹದಿಹರೆಯದಲ್ಲಿ ಬಹಳ ವಿಪರೀತವಾಗಿ ಸ್ತನಗಳ ಬೆಳವಣಿಗೆಯಾಗಿ ಅದು ಕೂಡ ಒಂದು ಅವರಲ್ಲಿ ಮುಜುಗರದ ಭಾವನೆ ಉಂಟು ಮಾಡುತ್ತೆ, ಅದು ಕೂಡ ಅವರಲ್ಲಿ ಆತಂಕ, ಭಯಕ್ಕೆ ಕಾರಣ ಆಗುತ್ತೆ. ಅದರಿಂದ ಹೆಚ್ಚಿನ ಸ್ತನಗಳ ಗಾತ್ರದಿಂದ ಬೆನ್ನು ಬಾಗೋದು, ಕುತ್ತಿಗೆ ನೋವು ಬರೋದು, ಬೆನ್ನೋವು ಬರೋದು, ಮತ್ತು ಮುಂದುಗಡೆ ಕೂಡ ಬಗ್ಗಿದಂಗೆ ಜಗ್ಗದಂಗೆ ಆಗುವಂಥದ್ದು, ಇಂಥ ಸಂದರ್ಭದಲ್ಲಿ ಕೂಡ ಸ್ತನಗಳ ಗಾತ್ರನ ಕಡಿಮೆ ಮಾಡುವಂಥದ್ದು ಬ್ರೆಸ್ಟ್ ರಿಡಕ್ಷನ್ ಸರ್ಜರಿ, ಅದು ಕೂಡ ಸಾಧ್ಯತೆಗಳಿದೆ ಕಾಸ್ಮೆಟಿಕ್ ಸರ್ಜರಿ. ಸೊ ಆ ರೀತಿ ತೊಂದರೆ ಇದ್ದಾಗಲೂ ಕೂಡ ಖಂಡಿತ ವೈದ್ಯರಲ್ಲಿ ಬಂದಾಗ ನಾವು ಅವ್ರಿಗೆ ಸಹಾಯ ಮಾಡ್ಬೋದು. ಇನ್ನು ಕೆಲವರಲ್ಲಿ ಸ್ವಲ್ಪ ಎಡಬಲ ಎರಡೂ ಕಡೆ ಸ್ತನಗಳಲ್ಲಿ ಸ್ವಲ್ಪ ಗಾತ್ರದಲ್ಲಿ ವ್ಯತ್ಯಾಸ ಕೂಡ ಇರ್ಬೋದು. ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಇದ್ದರೆ ಸ್ತನಗಳ ಗಾತ್ರ ಆಕಾರದಲ್ಲಿ ಅದರಿಂದ ಯಾವುದೇ ತೊಂದರೆಯೂ ಇಲ್ಲ. ಆದರೆ ಬಹಳಷ್ಟು ವ್ಯತ್ಯಾಸ, ಒಂದು ಸ್ತನ ಭಾಳ ಚಿಕ್ಕದಾಗಿದೆ, ಇನ್ನೊಂದು ಭಾಳ ಸರಿಯಾಗಿದೆ ಇದ್ದಾಗ, ಅಂಥ ಸಮಯದಲ್ಲಿ ಕೂಡ ನಾವು ಇಲ್ಲ ಬ್ರೆಸ್ಟ್ ಆಗ್ಮೆಂಟೇಷನ್ ಸರ್ಜರಿ ಅಂತ ಅದನ್ನು ಸ್ತನಗಳ ಗಾತ್ರ ದೊಡ್ಡದು ಮಾಡೋದಾಗಲಿ ಅಥವಾ ಇನ್ನೊಂದು ಸ್ತನದ ಗಾತ್ರ ಚಿಕ್ಕದು ಮಾಡೋದಾಗಲಿ ಅದನ್ನು ಕೂಡ ನಾವು ಪ್ಲಾಸ್ಟಿಕ್ ಸರ್ಜರಿ ಕಾಸ್ಮೆಟಿಕ್ ಸರ್ಜರಿನಲ್ಲಿ ಮಾಡೋದಕ್ಕೆ ಸಾಧ್ಯವಿರುತ್ತೆ.
ಹೀಗಾಗಿ ಸ್ತನಗಳ ಬಗ್ಗೆ ಅದರೊಳಗೂ ಈ ಸಿನಿಮಾ ಕತೆ ಕಾದಂಬರಿಗಳು ಮ್ಯಾಗ್ಝೈನ್ಸ್ಗಳು ಇವರೆಲ್ಲರದ್ದು ಫ್ಯಾಷನ್ ಇಂಡಸ್ಟ್ರಿ ಇವರು ಮಾಡಿರೋವಂಥ ಒಂದು ರೀತಿಯಿಂದ ಸ್ತನಗಳ ಗಾತ್ರ ಹೀಗೆ ಇರಬೇಕು, ದೊಡ್ಡದಾಗಿರಬೇಕು, ಡ್ರೆಸ್ ಹಾಕ್ಕೊಳ್ಳೋಕೆ ಸರಿ ಇರಬೇಕು, ಈ ರೀತಿ ಎಲ್ಲ ಭಾವನೆಗಳು ಬಂದು ಅವರಲ್ಲಿ ಹೋಲಿಸ್ಕೊಳ್ಳೋದ್ರಿಂದ ಎಲ್ಲ ಹುಡುಗಿಯರಲ್ಲೂ ಇದರ ಬಗ್ಗೆ ಬಹಳ ಆತಂಕ ಭಯಗಳಿದೆ. ಆದರೆ ಸರಿಯಾದ ಅವರ ಆರೋಗ್ಯ ಕಾಪಾಡಿಕೊಂಡು ವ್ಯಾಯಾಮ ಮಾಡೋದು, ಬ್ರೀದಿಂಗ್ ಎಕ್ಸರ್ಸೈಸು, ಸ್ವಿಮ್ಮಿಂಗು, ಸ್ಕಿಪ್ಪಿಂಗ್ ಈ ಥರದ್ದನ್ನೆಲ್ಲ ಎಕ್ಸರ್ಸೈಸ್ ಮಾಡಿದಾಗ ಎದೆಯ ಒಂದು ಸ್ನಾಯುಗಳು ಬಲಗೊಂಡು ಅದರ ಆರೋಗ್ಯ ಚೆನ್ನಾಗಿದ್ದು ಸ್ತನಗಳ ಗಾತ್ರ ಆಕಾರ ಕೂಡ ಸರಿಯಾಗಿ ಪ್ರಾಪರ್ ಫಿಟ್ಟಿಂಗ್, ಸರಿಯಾದ ಒಂದು ಒಳ ಉಡುಪುಗಳು, ಪ್ರಾಪರ್ ಫಿಟ್ಟಿಂಗ್ ಬ್ರೇಸಿಯರ್ಸ್ ಅದನ್ನು ಸರಿಯಾಗಿ ತಗೊಂಡು ಪ್ಯಾಡೆಡ್ ಬ್ರೇಸಿಯರ್ಸು ಅದರ ಆಕಾರ ಗಾತ್ರ ಕಾಪಾಡಿಕೊಳ್ಳೋದು, ಅವರ ಊಟ ತಿಂಡಿ ಆಹಾರ ಪದಾರ್ಥನ ಸರಿಯಾದ ರೀತಿ ತಗೊಂಡಾಗ ಸ್ತನಗಳ ಆರೋಗ್ಯ ಕೂಡ ಅಥವಾ ಅದರ ಬೆಳವಣಿಗೆ ಕೂಡ ನಾರ್ಮಲ್ಲಾಗಿ ಸಹಜವಾಗೇ ಇರುತ್ತೆ. ಆದ್ದರಿಂದ ಯಾರೂ ಇದ್ರ ಬಗ್ಗೆ ಆತಂಕ ಪಟ್ಕೋಬೇಡಿ, ಬಹಳ ಸೂಕ್ಷ್ಮತೆಯನ್ನು ಮನಸ್ಸಿನಲ್ಲಿ ಇಟ್ಕೋಬೇಡಿ, ನೀವಿರೋ ಹಾಗೆ ಒಪ್ಕೊಳ್ಳಿ, ಸರಿಯಾದ ಆಹಾರ ತಗೊಳ್ಳಿ, ಸರಿಯಾದ ಒಂದು ಒಳ ಉಡುಪುಗಳನ್ನು ಧರಿಸಿ. ಬಹಳಷ್ಟು ತೊಂದರೆ ನಿಜವಾಗಲೂ ಇದ್ದಾಗ ಖಂಡಿತ ವೈದ್ಯರಲ್ಲಿ ಬನ್ನಿ, ಚಿಕಿತ್ಸೆ ಪಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಮಾತಾಡೋಣ.